ಎಲ್ರಿಗೂ ನಮಸ್ಕಾರ ಶ್ರೀ ಶ್ರೀರಂಗಪಟ್ಟಣ ಜನತೆಗೆ ಮಂಡ್ಯ ಜನತೆಗೆ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಿಂದ ಸಾಕಷ್ಟು ಜಿಲ್ಲೆಗಳಿಂದ ಊರುಗಳಿಂದ ಎಲ್ಲರೂ ಬಂದಿದ್ದೀರಾ ಎಲ್ರಿಗೂ ನಮಸ್ಕಾರ ನಾವು ಯಾವಾಗಲೂ ನಿಮಗೆ ಚಿರಋಣಿ ಇವತ್ತು ನಾವೊಂದು ವ್ಯಕ್ತಿನ ಸಮಾರಂಭಿಸ್ತಾ ಇಲ್ಲ ಒಂದು ವ್ಯಕ್ತಿತ್ವನ ಸಮಾರಂಭಿಸ್ತಾ ಇದ್ದೀವಿ ಒಂದು ಕೆಲಸದಲ್ಲಿ ಇಪ್ಪತ್ತೈದು ವರ್ಷಗಳಿರ್ಬೋದು ಆದ್ರೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಇಪ್ಪತ್ತೈದು ಇರೋದು ಬಹಳ ಕಷ್ಟ ಸಾಕಷ್ಟು ಜನ ಟ್ರೈ ಮಾಡಿರ್ತಾರೆ ಆಗೋದಿಲ್ಲ ಬಟ್ ಅವರು ಅದನ್ನ ಹೇಗೆ ಮಾಡ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಬೋದು ಅವರು ಶಕ್ತಿ ಅಲ್ಲಿ ನೋಡಿದ್ರೆ ಗೊತ್ತಾಗಲ್ಲ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇದು ಅಣ್ಣನ ಶಕ್ತಿ ನಾನು ಅವ್ರನ್ನ ಪ್ರೀತಿಯಿಂದ ಅಣ್ಣ ಅಂತೀನಿ ಸಾಕಷ್ಟು ಜನ ನಾವಿವತ್ತು ಇಷ್ಟು ಜನ ಇಲ್ಲಿ ಬಂದಿದ್ದೀವಿ ಅಂದ್ರೆ ಸ್ನೇಹಿತರನ್ನ ಮಾಡ್ಕೊಳಕ್ ಆಗಲ್ಲ ಸ್ನೇಹಿತರ ಆಗಬೇಕು ಯಾಕೆ ನಾವಿಷ್ಟು ಜನ ಅವ್ರ ಜೊತೆ ಇದ್ದೀವಿ ಯಾಕೆ ನೀವಿಷ್ಟು ಜನ ಅವ್ರ ಜೊತೆ ಇದ್ದಾರೆ ಅಂದ್ರೆ ಕಾರಣ ಅವ್ರ ವ್ಯಕ್ತಿತ್ವ ಅವರ ನಡವಳಿಕೆ ಅಂಡ್ ಇಷ್ಟು ವರ್ಷಗಳ ಕಾಲ ಇಂಡಸ್ಟ್ರಿಯಲ್ಲಿ ಬರೀ ಇಲ್ಲ ಅವರು ಇಂಡಸ್ಟ್ರಿನ ಆಳ್ಕೊಂಡು ಬಂದಿದ್ದಾರೆ ಅಂಡ್ ಅವ್ರು ಹೇಗಿದ್ದಾರೆ ಹಾಗೆ ಇದ್ದು ಬಂದಿದ್ದಾರೆ ಬೇರೆಯವ್ರಿಗೋಸ್ಕರ ಯಾವತ್ತು ನಾಟಕ ಮಾಡಿಲ್ಲ ಬೇರೆಯವ್ರಿಗೋಸ್ಕರ ಹಂಗಿರ್ಬೇಕು ಅಂತ ಯೋಚನೆ ಮಾಡಿಲ್ಲ ಅವ್ರು ಹೇಗಿದ್ರು ಆಗಿದ್ದಾರೆ ಅದು ಧೈರ್ಯ ಅದು ಗುಂಡಿಗೆ ಅದನ್ನ ಮಾಡ್ತಾ ಬಂದಿದ್ದಾರೆ ಅಂಡ್ ಇವತ್ತು ಬರೀ ಚಿತ್ರರಂಗಕ್ಕೆ ಅಲ್ಲ ನಮ್ಮೆಲ್ರಿಗೂ ಒಂದು ಶಕ್ತಿಯಾಗಿ ಒಂದು ಬೆನ್ನೆಲುಬಾಗಿ ಒಬ್ಬ ಅಣ್ಣನಾಗಿ ಒಬ್ಬ ಸ್ನೇಹಿತನಾಗಿ ಎಷ್ಟೋ ಜನ ಸುಮಮ್ಮ ಹೇಳ್ತಿದ್ರು ಮಗ ಅಂತ ನಮ್ಮನೇಲೂ ಹಾಗೆ ನಮ್ಮ ಇಬ್ಬರ್ಗಿಂತ ಮೊದಲು ಅಣ್ಣನೇ ಅದಕ್ಕೂ ಸ್ವಲ್ಪ ಸತಿ ಬೇಜಾರಾಗುತ್ತ ಅಷ್ಟೇ ಯಾಕಂದ್ರೆ ನಮ್ಮ ಮಾತು ಕೇಳಿದ್ರು ಅಣ್ಣನ ಮಾತು ಕೇಳ್ತಾರೆ ಮನೆಯಲ್ಲಿ ಸೊ ಇದು ಈ ಥರ ಸಮಾರಂಭಗಳು ಮತ್ತೆ ಮತ್ತೆ ಆಗ್ತಾನೆ ಇರಲಿ ಕಾಟೇರಂತ ಸಿನಿಮಾಗಳು ಬರ್ತಾನೆ ಇರಲಿ ನೀವು ಅದ ಸಿನಿಮಾಗಳನ್ನ ನೋಡ್ತಾನೆ ಇರಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಅವ್ರ ಮೇಲೆ ಸದಾಕಾಲ ಇರಲಿ ಯಾಕಂದ್ರೆ ಹೀ ಡಿಸರ್ವ್ಸ್ ಇಟ್ ಅವ್ರ ಹತ್ರ ಇವತ್ತು ಏನೇನಿದೆ ಈ ಪ್ರೀತಿ ಏನಿದೆ ಪ್ರತಿ ಒಂದು ಒಂದೊಂದು ಹನಿನೂ ಹಿ ಡಿಸರ್ವ್ಸ್ ಇಟ್ ಯಾಕಂದ್ರೆ ಅವ್ರು ಕಷ್ಟಪಟ್ಟು ಅದನ್ನ ಗಳಿಸ್ಕೊಂಡಿದ್ದಾರೆ ಸೊ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಜೊತೆ ಹೀಗೆ ಸದಾಕಾಲ ಇರಲಿ ಆ ಭಗವಂತ ನಿಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು